ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ ನಾನು ಅಲ್ಲೇ ಇದ್ದಿದ್ರೆ ಈ ಡಾಕ್ಟರ್ಗೆ ಏನಾಗ್ತಿತ್ತು ಏನಮ್ಮ ಏನೇ ಕೇಳಿದ್ರು ಅವರೇ ಉತ್ತರ ಕೊಡ್ತಾರೆ ಇಂಥವ್ರು ಒಬ್ಬರು ಜೊತೆಗೆ ಬಂದರೆ ನಾವೇನು ಮಾತಾಡಬೇಕು ಅನ್ನೋದೇ ನಮಗೆ ಮರ್ತು ಹೋಗುತ್ತೆ ಅಲ್ಲಿ ಮಲ್ಕೊಳ್ಳಿ ನಾನು ಚೆಕಪ್ ಮಾಡ್ತೀನಿ ಹಲೋ ಅಜಯ್, ಲಂಚ್ ಹೋಗದೆ ಇಲ್ಲೇ ಕೂತಿದ್ಯಾ? ನೀವ್ಯಾಕೆ ಬಂದ್ರಿ? ಅಪರೂಪಕ್ಕೆ ಬಂದಿರೋ ಗೆಸ್ಟ್ ನ ಕೂರಿಸಿ ಟ್ರೀಟ್ ಕೊಡ್ತೀವಿ, ಅದು ಬಿಟ್ಟು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಮೊದಲು ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ. ಲಂಚ್ ಮಾಡ್ತಾ ಮಾತಾಡ್ಬೋದಲ್ವಾ? ಬಾಜಯ್, ಹೊರಗೋಗೋಣ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಬೇರೆಯವರಿಂದ ಲಂಚ್ ಲಂಚ ಎರಡನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅದೇನು ವಿಷಯ ಅಂತ ಹೇಳಿ. ಹೌದು, ನಿಮ್ಮ ಅಮೃತ ಮೇಡಮ್ ಗಂಡನ ಹುಡುಕೋ ಕೆಲಸ ಎಲ್ಲಿವರೆಗೆ ಬಂತು? ಅಲ್ಲ ಅಜಯ್, ನಿನ್ನ ಮದುವೆ ಆಯಿತು ಅಂತ ಮಜವಾಗಿದ್ಕೊಂಡು ಮೇಡಮ್ನ ಮರ್ತು ಬಿಡೋದಾ? ಪಾಪ, ಅಮೃತ ಅವರು ನಿನ್ನೆ ನಂಬ್ಕೊಂಡಿದ್ರು, ಅವ್ರನ್ನ ನಡು ನೀರಲ್ಲಿ ಕೈ ಬಿಟ್ಬಿಡೋದಾ? ವಿಜಯ್ ದೇಸಾಯಿ ಅವರು ಬದುಕಿಲ್ಲ, ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ, ಎಲ್ಲ ನನಗೆ ಗೊತ್ತು. ವಾಟ್? ವಿಜಯ್ ದೇಸಾಯಿನ ಕೊಲೆ ಮಾಡಿದಾರ? ಯಾರು, ಯಾರು ಮಾಡಿದ್ದು? ಆ ವಿಷಯ ಬಿಡಿ, ಸಮಯ ಬಂದಾಗ ಗೊತ್ತಾಗತ್ತೆ. ನೋಡು ಅಜಯ್, ಕೆಲವರು ಬದುಕಿಸತ್ತಿರ್ತಾರೆ, ಇನ್ ಕೆಲವರು ಸತ್ತು ಬದುಕಿರ್ತಾರೆ. ವಿಜಯ್ ನನ್ನ ಗುಡ್ ಫ್ರೆಂಡ್, ಅವನು ಈಗಲೂ ಬದುಕಿದ್ದಾನೆ ಅನ್ಸುತ್ತೆ. ಕೆಲವು ಸಾರಿ ಎದುರುಗಡೆ ನಿಂತಿದ್ದಾನೆ ಅನ್ಸ್ಬಿಡುತ್ತೆ. ಆ ಯಶೋದಮ್ಮ, ವಿಜಯ್ ದೇಸಾಯಿ ದೆವ್ವ ನಿನ್ ಮೈ ಮೇಲೆ ಬಂದಿದೆ ಅಂತ ಬೇವಿನ ಸೊಪ್ಪಲ್ಲಿ ಓಡಿಸಿ ನಿನ್ ದೆವ್ವ ಬಿಡಿಸಿದ್ಲು. ನೀನು ವಿಜಯ್ ದೇಸಾಯಿ ಬದುಕಿದ್ದೀನಿ ಅಂತ ಹೇಗ್ ನಂಬೋಕ್ ಸಾಧ್ಯ? ಪಾಪ. ನನ್ನ ಬಗ್ಗೆ ಅನುಕಂಪ ಪಡೋದು ಬೇಡ, ಮೊದಲು ನೀವು ಬಂದ ವಿಷಯ ಹೇಳಿ. ಫ್ರೆಂಡ್ಸ್ ಅನ್ಕೊಂಡಿರೋರೆಲ್ಲ ಎನಿಮಿಗಳಾಗ್ಬಿಡು, ಸಿಕ್ಕಾಪಟ್ಟೆ ಲಾಸ್ ಅಲ್ಲಿ ಇದ್ದೀನಿ ಅಜಯ್. ಕೆಟ್ಟ ಫ್ರೆಂಡ್ಗಳಿಗಿಂತ ಒಳ್ಳೆ ಶತ್ರುನೇ ವಾಸಿ ಅಂತಾರೆ. ಸೊ ನಿನ್ನ ನೆನಪಾಯ್ತು, ಸೀದಾ ನಿನ್ನ ಹತ್ರ ಬಂದ್ಬಿಟ್ಟೆ. ಮಿಸ್ಟರ್, ನಾನು ನಿಮ್ಮ ಫ್ರೆಂಡು ಅಲ್ಲ, ಶತ್ರುನು ಅಲ್ಲ, ಹಳೆ ಪರಿಚಯ ಅಂತೂ ಮೊದಲೇ ಇಲ್ಲ. ನಿಮಗೆ ನನ್ನ ಹತ್ರ ಏನು ಕೆಲಸ ಇದೆ? ತುಂಬ ಇದೆ. ಯಾಕಿಷ್ಟೊಂದು ಇರಿಟೇಟ್ ಆಗ್ತಿದ್ಯಾ? ನೇರ ವಿಷಯಕ್ಕೆ ಬರ್ತೀನಿ, ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ಸಹಾಯನ? ನನ್ನಿಂದ ಏನು ಸಹಾಯ ಮಾಡೋಕ್ಕಾಗತ್ತೆ? ಆಗುತ್ತೆ. ಪ್ರಗತಿ ಪ್ರಾಜೆಕ್ಟ್ನ ನಾನು ತಗೋಬೇಕು ಅಂತಿದ್ದೀನಿ. ಸೊ ನೀನು ಅದಕ್ಕೆ ಬಿಡ್ ಮಾಡಬಾರ್ದು. ಬಂದ್ರಿ, ತಲೆ ಸುತ್ತು ವಾಂತಿ ಅಂತ ಹೇಳ್ತಾ ಇದ್ರಿ. ನೋಡಮ್ಮ, ನೀನೀಗ ಗರ್ಭಿಣಿ, ಇಂಥ ಸಮಯದಲ್ಲಿ ವಾಂತಿ ಆಗೋದು, ತಲೆ ಸುತ್ತೋದು ಎಲ್ಲ ಮಾಮೂಲಿ. ನೀನು ತುಂಬಾ ವೀಕ್ ಆಗಿದ್ಯಾ? ನಾನು ಕೆಲವು ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ, ಅದನ್ನ ಹೊತ್ತೊತ್ತಕ್ಕೆ ಸರಿಯಾಗಿ ತಗೋ. ಜೊತೆಗೆ ತರಕಾರಿ ಹಣ್ಣುಗಳನ್ನ ಚೆನ್ನಾಗಿ ತಿನ್ನು. ಎಣ್ಣೆ ಪದಾರ್ಥ ತಿನ್ನೋದನ್ನ ಕಡಿಮೆ ಮಾಡು. 5 ನಿಮಿಷ ಮಲ್ಕೋ, ನಾನು ಬಂದು ಇಂಜೆಕ್ಷನ್ ಕೊಡ್ತೀನಿ. ಒಳಗಡೆ ಅಮೃತ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಡಾಕ್ಟ್ರು ಬಸ್ರಿ ಅಂತ ಹೇಳ್ತಿದ್ದಾರಲ್ಲ, ಅಂದರೆ
ಅಮೃತ ಬಸರೇನಾ? ಅಯ್ಯೋ ದೇವ್ರೇ, ಇದೇನಪ್ಪ ವಿಚಿತ್ರ? ಗಂಡನೇ ಇಲ್ಲದೆ ಇವಳು ಬಸರಿ ಆಗಕ್ಕೆ ಹೇಗೆ ಸಾಧ್ಯ? ನಾವ್ಯಾಕಿ ಪ್ರಗತಿ ಪ್ರಾಜೆಕ್ಟ್ಗೆ ಬಿಡ್ ಮಾಡಬಾರ್ದು? ಒಳ್ಳೆ ಪ್ರಶ್ನೆ ಕೇಳಿದೆ ಅಜಯ್. ನಾನೇ ನೇರವಾಗಿ ಹೇಳ್ತಾ ಇದ್ದೀನಲ್ಲ, ನನಗೆ ಆ ಪ್ರಾಜೆಕ್ಟ್ ಬೇಕು. ನೋ, ನನಗೆ ಈ ಪ್ರಾಜೆಕ್ಟ್ನ ಬಿಟ್ಕೊಡೋಕ್ಕಾಗಲ್ಲ. ಪ್ಲೀಸ್ ಅಜಯ್, ಆ ಪ್ರಾಜೆಕ್ಟ್ ನೀವೊಬ್ಬರೇ ಕಾಂಪಿಟೇಟರು. ನಿಮ್ಮ ಕಂಪ್ನಿಯಿಂದ ಬಿಡ್ ಮಾಡಿಲ್ಲ ಅಂದರೆ ನಂಗೆ ತುಂಬ ಅನುಕೂಲ ಆಗುತ್ತೆ. ಆ ಪ್ರಾಜೆಕ್ಟ್ ನನಗೆ ಸಿಗುತ್ತೆ. ಆಮೇಲೆ ಬೇಕಾದರೆ ನಿಮಗೆ ಕೊಡಬೇಕಾಗಿರೋ ಕಪ್ಪ ಕಾಣಿಕೆ ಕೊಟ್ಟು ಚೆನ್ನಾಗಿ ನೋಡ್ಕೋತೀನಿ. ಶಟ್ ಅಪ್! ನನ್ನ ಕಂಪನಿಗೆ ದ್ರೋಹ ಮಾಡಿ ಕಿಕ್ ಬ್ಯಾಕ್ಗೋಸ್ಕರ ಕೈ ಚಾಚೋನಲ್ಲ. ಗುಡ್, ಅದು ನಂಗೆ ಉಳಿತು. ಆಗೋದೆಲ್ಲ ಒಳ್ಳೇದಕ್ಕೆ, ಬಟ್ ಬಿಡ್ ಮಾತ್ರ ಮಾಡಬಾರ್ದು. ಇಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಆ ಡಿಸಿಷನ್ನ ನಾನು ತಗೊಳಕ್ಕಾಗಲ್ಲ. ಆಳೂರಿಗೆ ಉಳಿದವನೇ ಗೌಡ ಅಂತಾರೆ, ಹಾಗೆ ಈ ಕಂಪ್ನಿಗೆ ನೀನೇ ಬಾಸ್, ಮಾಸ್ ಎಲ್ಲ. ನೀನ್ ಮನ್ಸ್ ಮಾಡಿದ್ರೆ ಈ ಬಿಡ್ಡಿಂದ ಹೊರಗುಳಿಬಹುದು. ಈ ಡಿಸಿಷನ್ನ ಅಮೃತ ಮೇಡಮ್ ತಗೋಬೇಕು. ಅವರೇ ಇಲ್ಲಿ ಎಂ ಡಿ. ಅವ್ರು ಯಾವ ಸೀಮೆ ಎಂ ಡಿ? ಇಲ್ಲಿಗೆ ಬರ್ತಾನೂ ಇಲ್ಲ, ಕಂಪ್ನಿಗೆ ರಿಸೈನ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಇನ್ನು ಆ ವಿನಯ್ ಎಳೆ ನಿಂಬೇಕಾಯ್ ಆಫೀಸಲ್ಲಿ ಇರಲ್ಲ ಅಂತ ಗೊತ್ತಾಯ್ತು. ಅಂದಮೇಲೆ ನೀನೇ ಅಲ್ವಾ ಈ ಆಫೀಸ್ಗೆ ಹೋಲ್ ಅಂಡ್ ಸೋಲ್. ಇಲ್ಲ, ನಾನು ಅಮೃತ ಮೇಡಮ್ ಹೇಗೆ ಹೇಳ್ತಾರೋ ಹಾಗೆ ಎಕ್ಸಿಕ್ಯೂಟಿವ್ ಮಾಡ್ತೀನಿ ಅಷ್ಟೇ. ಈ ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀನೇನು ಅಂತ ನಿನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಎಲ್ಲ ಪವರ್ ಇರೋದು ನಿನ್ನ ಕೈಯಲ್ಲೇ. ನೀನೇ ಇಲ್ಲಿಗೆ ಬಾಸ್, ನೀನು ಹೇಳಿದಾಗ ಎಲ್ಲರೂ ಕೇಳಬೇಕು. ಸುಮ್ಮನೆ ನಾನು ಹೇಳ್ದಾಗ ಮಾಡು. ನೋಡಿ, ನಾನು ನಿಮಗೆ ಯಾವ ಫೇವರ್ ಮಾಡೋಕ್ಕಾಗಲ್ಲ. ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದರೆ ಸೆಕ್ಯೂರಿಟಿನ ಕರೆಸ್ಬೇಕಾಗತ್ತೆ. ಹೌ ಡೇರ್ ಯು ಇನ್ಸಲ್ಟ್ ಮೀ? ಜೈದೇವ್ ಕಂಪ್ನಿ ಚೇರ್ಮನ್ನ ಸೆಕ್ಯೂರಿಟಿ ಕರೆಸಿ ಆಚೆ ಹಾಕ್ತೀನಿ ಅಂತ ಹೇಳ್ತೀಯಾ? ನಾನು ನಿನ್ನ ಬುದ್ಧಿ ಕಲಿಸೇ ಕಲಿಸ್ತೀನಿ. ಐ ಡೋಂಟ್ ಸ್ಪೇರ್ ಯು. ಕಿವಿ ಕೇಳಿಸೋದಿಲ್ಲ, ಅದಕ್ಕೆ ಜೋರಾಗಿ ಹೇಳಬೇಕಾಯ್ತು. ನಿಮ್ದೇನು ಪ್ರಾಬ್ಲಮ್ ಇಲ್ಲ, ಫುಡ್ ಪಾಯಿಸನ್ ಆಗಿದೆ ಅಷ್ಟೇ. ನಾನು ಕೆಲವು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನು ಬರ್ತೀನಿ. ಡಾಕ್ಟ್ರ್ ಏನಂದ್ರು? ಏನಿಲ್ಲ, ಆಹಾರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರು. ನಾನು ಆವಾಗಲೇ ಹೇಳಿಲ್ವಾ ಚಿಕ್ಕಮ್ಮ, ಡಾಕ್ಟ್ರ್ ಹತ್ರ ತೋರಿಸೋವಂಥದ್ದು ಏನಾಗಿಲ್ಲ ಅಂತ. ಇವಳು ಬಸರಿ ಅಂತ ಡಾಕ್ಟ್ರ್ ಸ್ಪಷ್ಟವಾಗಿ ಹೇಳ್ತಿದ್ರಲ್ಲ, ಇವಳು ಬರೀ ಆಹಾರದ ವ್ಯತ್ಯಾಸ ಇದೆ ಅಂತಿದ್ದಾಳೆ. ನನ್ನ ಹತ್ರನೇ ಸತ್ಯ ಮುಚ್ಚುತ್ತಿದ್ದಾಳೆ. ಯಾವುದಕ್ಕೂ ಡಾಕ್ಟ್ರನ್ನ ನೇರವಾಗಿ ಕೇಳಿಬಿಡಬೇಕು. ಚಿಕ್ಕಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ, ಹೋಗೋಣ. ಅಮೃತ, ಒಂದು ನಿಮಿಷ ಇರು, ಬಂದೆ. ಡಾಕ್ಟ್ರೆ, ನಿಮ್ಮ ಮಗಳು ಈಗ ತಾನೇ ಹೋದ್ರಲ್ಲ? ಹಾಂ, ಬಂದು. ಅದು ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು, ಅದಕ್ಕೆ ಬಂದೆ. ಅದೇನು ಕೇಳಬೇಕೋ ಕೇಳಿ. ನೀವು ನನ್ನ ಮಗಳಿಗೆ ಹೇಳಿದ್ದೆಲ್ಲ ನಿಜಾನೇ ತಾನೇ? ಏನಮ್ಮ ಹೀಗೆ ಕೇಳ್ತಿದ್ದೀರಾ? ಇರೋ ವಿಷಯನ ಹೇಳಿದ್ದೀನಿ, ಸುಳ್ಳು ಹೇಳಿ ನನಗೇನಾಗಬೇಕು? ನೀವು ಯಾವ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ನಾನು ಏನು ಹೇಳಿದ್ದೀನೋ ಅದನ್ನೇ ಅವರು ಹೇಳ್ತಾರೆ. ಹೋಗಿ, ನಾನು ಬರ್ದ್ಕೊಟ್ಟಿರೋ ಮಾತ್ರೆಯನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಡಾಕ್ಟರ್ ನಾನು ಹೇಳಿದ್ದೆ ನಿಜ ಅಂತಿದ್ದಾರೆ ಅಂದರೆ ಅಮೃತ ನಿಜವಾಗ್ಲೂ ಗರ್ಭಿಣಿನೇ. ಏನು ಕೇಳಕ್ಕೆ ಹೋಗಿದ್ರಿ? ಅದೇ ಪತ್ತೆ ಗಿತ್ತೆ ಇರಬೇಕಾ ಅಂತ ಕೇಳಕ್ಕೆ ಹೋಗಿದ್ದೆ. ಏನು ಬೇಡ ಅಂದರು. ಸರಿ, ಹೊತ್ತಾಗುತ್ತೆ, ಹೊರಡೋಣ. ಹಾಂ.
ಇವಳನ್ನ ಹೇಗೆ ಕೇಳೋದು? ಇವಳು ಗರ್ಭಿಣಿ ಅಂದ್ರೆ ಅದಕ್ಕೆ ಕಾರಣ ಯಾರಿರ್ಬೋದು? ಎಲ್ಲ ಇವಳ ಏನು ಆಗೇ ಇಲ್ಲ ಅನ್ನೋ ತರ ಗುಮ್ಮುಗ್ ಹೋಗ್ತಿದ್ದಾಳೆ. ರಮ್ಯಾ, ಇದೆಲ್ಲ ಹೇಗಾಯ್ತು? ನನಗೇನು ಅರ್ಥ ಆಗ್ತಿಲ್ಲ. ತಂದೆ ನೋವು ಅಂತ ನಾಟಕ ಆಡಿ ಈಗ ಮಾಡೋದು? ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ, ಕೈ ಮುಗಿದು ಕೇಳ್ಕೊಂಡ್ರು ನನ್ನ ಮಾತೆ ಕೇಳ್ದೆ. ಮೃಗ ಮೃಗ ತರ ವರ್ತಿಸಿದ್ರಿ. ನಿಮಗೂ ನನ್ನ ಗಂಡಂಗೂ ಏನ್ ವ್ಯತ್ಯಾಸ ಹೇಳಿ ಪ್ಲೀಸ್. ರಮ್ಯಾ, ನನ್ಗಿದೆಲ್ಲ ಹೇಗಾಯ್ತು ಅಂತ ನನ್ಗೆ ಈಗಲೂ ಅರ್ಥ ಆಗ್ತಿಲ್ಲ. ಪ್ಲೀಸ್ ಬಿಲೀವ್ ಮಿ. ಮುಟ್ಬೇಡಿ ನನ್ನ, ಬದುಕು ಸರಿ ಮಾಡ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತ ನನ್ನ ನಂಬಿಸಿ. ಇಂಥ ಸಮಯಕ್ಕಾದು ನನ್ನ ಹಾಳು ಮಾಡಿಬಿಟ್ರಲ್ಲ. ಈಗ ನನಗೆ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ದೀರಲ್ಲ. ನಾನು ಈ ಗಂಡಸ್ ಕುಲನೇ ದ್ವೇಷಿಸ್ತೀನಿ. ಐ ಹೇಟ್ ಯು, ಐ ಹೇಟ್ ಯು. ರಮ್ಯಾ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಕಂಟ್ರೋಲ್ ಯುವರ್ ಸೆಲ್ಫ್. ನೀವೇ ನನಗೆ ಸಮಾಧಾನ ಮಾಡೋದು ಬೇಕಾಗಿಲ್ಲ. ಈ ನೆಪದಲ್ಲೇ ನೀವು ನನ್ನ ಮುಟ್ಟೋ ಸ್ವತಂತ್ರ ತಗೊಂಡಿದ್ದು. ನಿಮ್ಮ ಸಹವಾಸಕ್ಕೆ ದೊಡ್ಡ ನಮಸ್ಕಾರ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಶಾಸ್ತಿನೇ ಆಯಿತು. ನಾನೆಲ್ಲಾದ್ರೂ ದೂರ ಹೊರಟೋಗ್ತೀನಿ. ನನ್ನ ಹಣೆಯಲ್ಲಿ ಬರೆದಿದ್ದೆ ಇಷ್ಟು ಅಂತ ಕಾಣುತ್ತೆ. ಒಳ್ಳೆ ಶಾಸ್ತಿನೇ ಆಯ್ತು. ನಾನು ಎಲ್ಲರೂ ಹೊರಟೋಗ್ತೀನಿ, ಹೊರಟೋಗ್ತೀನಿ. ರಮ್ಯಾ, ರಮ್ಯಾ ಪ್ಲೀಸ್ ನನ್ನ ಮಾತು ಕೇಳಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ದುಡುಕಿ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಹಾಳಾಗಕ್ಕೆ ಇನ್ನೇನಿದೆ ವಿನಯ್? ಎಲ್ಲ ಮುಗ್ದೋಯ್ತಲ್ಲ. ನನ್ನ ಮಾತು ಕೇಳಿ. ಶಕುಂತಲಾ, ಅಮೃತ ಬಂದ್ಲು. ಅಮೃತ ಹೇಗಿದೆ? ಡಾಕ್ಟ್ರ್ ಏನಂದ್ರು? ಏನಿಲ್ಲ ಅತ್ತೆ, ಏನೋ ಆಹಾರದ ಸಮಸ್ಯೆ ಅಂತ ಹೇಳಿದ್ರು. ಅದಕ್ಕೆ ಅತ್ತೆ ನಾನು ಹೇಳಿದ್ದು, ಇಷ್ಟಕ್ಕೆಲ್ಲ ಡಾಕ್ಟ್ರ್ ಯಾಕೆ, ಮನೇಲಿ ಯಾವುದಾದ್ರೂ ಕಷಾಯ ಮಾಡ್ಕೊಂಡು ಕುಡಿದಿದ್ರೆ ಸರಿ ಹೋಗ್ತಿತ್ತು ಅಂತ. ಆಸ್ಪತ್ರೆಗೆ ಹೋದ್ರೆ ಸತ್ಯ ಗೊತ್ತಾಗ್ಬಿಡುತ್ತೆ ಅಂತ ತಪ್ಪಿಸ್ಕೊಳಕ್ ನೋಡಿದಾಳೆ. ಈಗಲೂ ಎಲ್ರೂ ಚೆನ್ನಾಗಿ ಏಮ್ ಮಾಡಿಸಿದ್ದಾಳೆ. ಇವಳು ಮೊದಲಿನ ಅಮೃತ ಅಲ್ಲ, ಭಾರಿ ಘಾಟಿ ಇದ್ದಾಳೆ. ಸದ್ಯ ಹೋಗ್ಲಿ ಬಿಡು, ಫುಡ್ ಪಾಯ್ಸನ್ ಆಗಿದ್ರೆ ಸರಿ ಹೋಗುತ್ತೆ. ಇಲ್ಲ ಇಲ್ಲ, ಇದು ಫುಡ್ ಪಾಯ್ಸನ್ ಅಲ್ಲ. ಫುಡ್ ಪಾಯ್ಸನ್ ಅಲ್ವಾ, ಮತ್ತಿನ್ನೇನು? ಅದು ಅದು ಈಗಲೇನು ಹೇಳಬೇಡ. ಇನ್ನೊಂದ್ಸರಿ ಡಾಕ್ಟರ್ ಹತ್ರ ಸರಿಯಾಗಿ ಕೇಳ್ಕೊಂಡು ಆಮೇಲೆ ಬಾಂಬ್ ಹಾಕ್ಬೇಕು, ಇಲ್ಲ ಅಂದ್ರೆ ಟುಸ್ ಅನ್ಬಿಡತ್ತೆ. ಯಾಕೆ ಯಶೋಧ ಅವ್ರೆ ನಿಲ್ಸ್ಬಿಟ್ರೆ? ಅಮೃತಂಗೆ ಏನಾಗಿದೆ? ಅದು
ಡಾಕ್ಟರ್ ಇವಳತ್ರ ಏನು ಹೇಳಿಲ್ಲ ಹೊಟ್ಟೆಲಿ ಏನಾದರೂ ಸಮಸ್ಯೆ ಇರಬಹುದು ಅಂತ ನನ್ನತ್ರ ಹೇಳಿದ್ರು ಏನಾದರೂ ಬೆಳ್ದಿರಬಹುದು ಏನಾದರೂ ಬೆಳ್ದಿರಬಹುದು ಅಂದ್ರೆ ಏನದು ಸರಿಯಾಗಿ ಹೇಳು ಅದು ಅದು ಇದೆ ಗಡ್ಡೆ ಗಡ್ಡೆ ತರದ್ದು ಏನಾದರೂ ಬೆಳ್ದಿರಬಹುದು ಅಂದೆ ಅದು ಕರಗಿದ್ರು ಕರಗಬಹುದು ಬಿಡಿ ಗಾಬರಿ ಆಗ ಅವಶ್ಯಕತೆ ಇಲ್ಲ ಅಮೃತ ಯಾವುದಕ್ಕೂ ಹುಷಾರಾಗಿರು ಬರೀ ಲಿಕ್ವಿಡ್ ಫುಡ್ ಏ ತಗೋ ಹೌದು ಅಮೃತ ಎರಡು ಮೂರು ದಿವಸ ಬಿಟ್ಟು ಮತ್ತೆ ಚೆಕಪ್ ಗೆ ಹೋಗು ಅವಶ್ಯಕತೆ ಇದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಡು ಅಬ್ಬಬ್ಬಾ ಅದೇನ್ ಕಾಳಜಿ ಅದೇನ್ ಅಕ್ಕರೆ ಪಾಪ ಅಮೃತನ್ನ ಬೇರೆವರಿಗೆ ಮದುವೆ ಮಾಡ್ಕೊಟ್ಟ ಮೇಲೆ ಈ ಶಕುಂತಲಾ ದೇವಿ ಗತಿ ಅದೇನ್ ಆಗುತ್ತೋ ಏನೋ ಅಯ್ಯೋ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ ಏನು ಗಂಭೀರವಾದ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಮೃತ ಅಮೂಲ್ಯ ಇನ್ನು ಅಳ್ತಾನೆ ಇದ್ದಾಳೆ ಹೋಗಿ ಅವಳಿಗೆ ಸಮಾಧಾನ ಮಾಡು ನಾನು ಹಾಲು ತರ್ತೀನಿ ಸತ್ಯ ಗೊತ್ತಾಗತ್ತೆ ಅಂತ ಸ್ಕ್ಯಾನಿಂಗು ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾಳೆ ಮಳ್ಳಿ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಇವಳು ಬಣ್ಣ ಬಯಲು ಮಾಡಬೇಕು ಇದು ಯಾರ್ದೋ ಏನೋ ಅದಕ್ಕೆ ಎಲ್ಲ ಸೇರಿಕೊಂಡು ಆತುರಾತುರಾಗಿ ಆ ರಿಷಿಗೆ ಕಟ್ಟಕ್ಕೆ ನೋಡ್ತಿದ್ದಾರೆ ಇಷ್ಟು ದಿವಸ ಮದುವೆ ಬೇಡ ಬೇಡ ಅಂತಿದ್ದವಳು ಈಗ ಗುಮ್ಮಂತರ ಮದುವೆಗೂ ಒಪ್ಕೊಂಡಿದ್ದಾಳೆ ಅಂದರೆ ನಾನು ಕೇಳಿದ್ದು ಸುಳ್ಳಿರೋಕ್ಕೆ ಸಾಧ್ಯನೇ ಇಲ್ಲ ಮದುವೆ ಆಗೋ ತನಕ ಮುಚ್ಚಿಟ್ಟು ಆಮೇಲೆ ಋಷಿ ತಲೆ ಕಟ್ಬಿಡೋಣ ಅಂತ ಪ್ಲಾನ್ ಮಾಡಿರಬೇಕು ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ ಯಾರು ನಾಕ್ ಮಾಡ್ತಿರೋದು ಹೋಟೆಲ್ ಬೇರೆಯವರಿರಬೇಕು ಇಲ್ಲ ಹೋಟೆಲ್ ಬೇರೆಯವರಾದ್ರೆ ಬೆಲ್ ಮಾಡ್ತಾರೆ ನಾಕ್ ಮಾಡಲ್ಲ ಯಾರೋ ಬೇರೆ ಇರಬೇಕು ಓ ಮೈ ಗಾಡ್ ವರ್ಷನ ಮತ್ತೇನಾದರೂ ನಾನು ಹುಡ್ಕೊಂಡು ಬಂದುಬಿಟ್ರಾ ನಿಮ್ಮ ಜೊತೆ ಓಡಾಡ್ತಿರೋದು ನನ್ನ ಗಂಡಂಗೆ ಗೊತ್ತಿತ್ತು ಇದೇನಾದರೂ ರೌಡಿಗಳನ್ನ ಕರ್ಕೊಂಬಂದಿದ್ರೆ ನೀವು ಧೈರ್ಯವಾಗಿರಿ ನಾನು ವಿಚಾರಿಸ್ಕೊಂಡು ಬರ್ತೀನಿ